ಸ್ಪಿಜನ್ ನೀವು ಒಂದು ಮೊಬೈಲ್ ಕೇಸ್ ತಗೊಳ್ತಿದ್ರೆ ಅಂದ್ರೆ 1,000 ರೂಪಾಯಿ ಕೊಡ್ಬೇಕಾಗತ್ತೆ, ಆಟೋಮೆಟಿಕ್ ಆಗಿ ಆನ್ ಆಗತ್ತೆ. ಪ್ರತಿ ಎಪಿಸೋಡ್ ಅಲ್ಲಿ ಒಂದ್ ಬಾಕ್ಸ್ ಕೆಳಗೆ ಬಿದ್ದೇ ಬೀಳುತ್ತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅದೇ ತರ ನಿಮ್ ಲೈಕ್ಸ್ ಕೂಡ ಬಿದ್ದೇ ಬೀಳುತ್ತೆ. ಹಾಗಾದ್ರೆ ಕಮೆಂಟ್ ಮಾಡೋರು ಯಾರು ಗುರು, ಅದನ್ನ ಮಾಡ್ಬಿಡಿ. ನಿಲ್ಲಿ ಸಬ್ಸ್ಕ್ರೈಬ್ ಯಾರು ಮಾಡೋರಿ? ಸಬ್ಸ್ಕ್ರೈಬ್ ಯಾರು ಮಾಡೋರಿ? ಮಾಡ್ಲಿಲ್ಲ ಏನ್ ಸೀಕ್ರೆಟ್ ವಿಷಯ ಗೊತ್ತಾ? ನಾವಿವತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಅತಿ ವೈರಲ್ ಆಗ್ತಿರುವಂತ ಗಿಚ್ಚಿ ಗಿಲಿ ಗಿಲಿ ಪ್ರೊಡಕ್ಷನ್ ನ ತರಿಸಿದೀವಿ. ಸೊ ಡೆಫಿನೆಟ್ಲಿ ನಿಮ್ಮಲ್ಲಿ ತುಂಬಾ ಜನ ಇರುವಂತ ಪ್ರೊಡಕ್ಷನ್ ನ ಪರ್ಚೇಸ್ ಮಾಡಿದ್ರ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಕೂಡ ಇದೆ. ಸೊ ನೀವು ಚಾನಲ್ ಹೊಸದಾಗಿ ಬಂದ್ರೆ ಮೊದಲು ಸುರ್ತಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಗೆ ಮೋಟಿವೇಶನ್ ಮಾಡಿ. ಸೊ ಇಷ್ಟ ನಾವು ಪರ್ಚೇಸ್ ಮಾಡಬೇಕಾದ್ರೆ ಸ್ವತಃ ನಾವು ದುಡ್ಡಾಗಿ ಪರ್ಚೇಸ್ ಮಾಡ್ತಾ ಇದ್ವಿ. ಸ್ವಲ್ಪ ಲೈಕ್ಸ್ ಗಳು ಕಮೆಂಟ್ಸ್ ಗಳು ಬರ್ತಪ್ಪ ಅಂದ್ರೆ ಇದಷ್ಟು ಖುಷಿ ಆಗತ್ತೆ. ಸೊ ಇದೇ ಮೋನ್ ಮೇಟಿವ್, ಇದರಿಂದ ಜಾಸ್ತಿ ರೀಚ್ ಆಗತ್ತೆ, ಹೊಸ ಸಬ್ಸ್ಕ್ರೈಬರ್ ಸಿಗ್ತಾರೆ. ಈ ತರ ಒಂದು ಮ್ಯಾಟ್ರೆ ನಮಗ್ ಗೊತ್ತಿಲ್ವಲ್ಲ, ಇನ್ನೇನ್ ಬೇಕು ಗುರು ನಮ್ಗೆ? ಬನ್ನಿ ಶುರು ಮಾಡೋಣ. ಎರಡು ಸಾಲಿ ಮೊದಲನೇ ಗ್ಯಾಜೆಟ್ ಎಸ್ಎಸ್. ಎಷ್ಟೊಂದು ದೊಡ್ಡ ಬಾಕ್ಸ್ ಇದೆ, ಇದ್ರ ಒಳಗೆ ಅಷ್ಟೊಂದು ದೊಡ್ಡ ಪ್ರಾಡಕ್ಟ್ ಇಲ್ಲ. ಅಮೆಝಾನ್ ಅವರು ಇಲ್ಲೇ ಕ್ರಾಸ್ ಕಟಿಂಗ್ ಮಾಡಿದ್ರೆ ತುಂಬಾ ಲಕ್ಷ ಕೋಟಿ ಕೋಟಿ ರೂಪಾಯಿ ಉಳಿಸ್ಕೋಬಹುದು. ಬಟ್ ಅವ್ರು ಅದನ್ನ ಮಾಡಲ್ಲ, ಬಿಕಾಸ್ ಕ್ವಾಲಿಟಿ ಡೆಲಿವರಿ ತುಂಬಾ ಮ್ಯಾಟರ್ ಆಗುತ್ತೆ. ಜನ ಟ್ರಸ್ಟ್ ಇದ್ಬಿಟ್ಟು ಪ್ರತಿಯೊಂದು ಸಾಮಾನು ನೆಕ್ಸ್ಟ್ ಟೈಮ್ ಚೆನ್ನಾಗಿ ಸಿಕ್ತಂದ್ರೆ ಮತ್ತೆ ಮರಳಿ ಅಲ್ಲೇ ಹಾಕ್ತಾರೆ. ಆರ್ಡರ್ ಗುರು ಏನೇನು ಅನ್ಕೋಕ್ ಹೋಗ್ಬಿಡಿ. ಕಿವಿಗಳ ಹೊರಗ್ ಬಂದಿದೆ. ಸೊ ಲೈಫ್ ಅಲ್ಲಿ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಫುಲ್ ಎಲ್ಲ ಡಸ್ಟಿ ಡಸ್ಟಿ ಆಗಿದೆ. ಬಟ್ ಯಸ್, ನೋಡಕ್ ಮಾತ್ರ ಕ್ರೇಜಿ ಕ್ರೇಜಿ ಅನ್ಸುತ್ತೆ. ಆನೆಸ್ಟ್ಲಿ ಏನಾದ್ರು ಚಿಕ್ಕ ಮಕ್ಕಳಿಗೆಲ್ಲ ತೋರಿಸಿದ್ರಪ್ಪ ಅಂತಂದ್ರೆ ಯಸ್ ಅವ್ರು ಖುಷಿ ಪಡ್ತಾರೆ. ಇದೇನು ಗುರು, ಚಿಕ್ಕ ಟೆಪ್ ಎಲ್ಲ ಹಚ್ಚೋರ್ ಮಕ್ಕಳು, ಇದೇನು ಗೊತ್ತಾಗ್ಲಿಲ್ಲಪ್ಪ ನನಗೆ. ಓಹೋ, ಇದು ಡೆಲಿವರಿ ಟೈಮ್ ಅಲ್ಲಿ ಆನ್ ಆಗ್ಬಾರ್ದಂತ ಯಸ್ ಎಸ್ ಸೆಲ್ಲರ್ ಇಲ್ಲಿ ಕಾಳಜಿ ವಹಿಸಿದ್ದಾರೆ. ಯಸ್, ಇದೊಂದು ಗ್ರೇಟ್ ಥಿಂಗ್ ಗುರು. ಮೊದಲನೇದಾಗಿ ಇದರಿಂದ ಬಿಲ್ಡ್ ಕ್ವಾಲಿಟಿನ ನೋಡ್ಕೋಬಹುದು. ಫ್ರಂಟ್ ಗೆ ಗ್ಲಾಸ್ ನೋಡ್ತಾ ಇದ್ವಿ. ಯಸ್, ಇದು ಮಟೀರಿಯಲ್ ಏನಿದೆ ಕಂಪ್ಲೀಟ್ಲಿ ಎಲ್ಲ ಫೈಬರ್ ಇದೆ. ಬಟ್ ತುಂಬಾ ಅಂದ್ರೆ ತುಂಬಾ ಹೆವಿ ಮಟೀರಿಯಲ್ ಯೂಸ್ ಮಾಡಿದ್ರೆ. ಸೊ ಕಿವಿ ಕೂಡ ನೀವು ನೋಡ್ಕೋಬಹುದು. ಸೊ ಫ್ರಂಟ್ ಗೆ ಒಂದು ಗ್ಲಾಸ್ ನೋಡ್ತಾ ಇದ್ವಿ. ಇಲ್ಲಿ ಸ್ಪೀಕರ್ ಇಲ್ಲಿಂದ ಹೊರಗೆ ಬರುತ್ತೆ. ಇನ್ನು ಬಾಟಮ್ ಗೋದ್ವಿ ಅಂತಂದ್ರೆ, ಸೊ ಇಲ್ಲೆಲ್ಲ ಸ್ಪೀಕರ್ ನ ಹೈಲೈಟ್ ಮಾಡ್ತಾ ಇದ್ರೆ ಇದರಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸ್ ಗಳಿದೆ. ಮತ್ತೊಂದೇನಪ್ಪ ಅಂತಂದ್ರೆ ಇಲ್ಲಿ ಆನ್ ಆಫ್ ಕೀ, USB, ಮೈಕ್ರೋ USB, ಮತ್ತೊಂದು ವ್ಯಾಲ್ಯೂಮ್ ಅಡ್ಜಸ್ಟ್, ಮತ್ತು ಮೆಮರಿ ಕಾರ್ಡ್ ಒಂದಿಗೆ 3.5 mm ಹೆಡ್ಫೋನ್ ಜಾಕ್ ಕೂಡ ಇದೆ. ಸೊ ಇದ್ರ ಬೆಲೆ 799 ರೂಪಾಯಿ. ಸ್ವಲ್ಪ ಬೆಲೆ ಜಾಸ್ತಿ ಆಗಿದೆ, ಬಟ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಸೊ ಬನ್ನಿ ಆಗಿದ್ರೆ ಬೆಲ್ ಚಾಕ್ ಕುಡಿದು ಬರೋಣ. ಓಹೋ, ಬೇಸ್ ಸಖತ್ ಆಗಿದೆ. ನೀವೆಲ್ಲ ಹಚ್ಚಕ್ ಹೋಗ್ಬಿಡಿ. ಯಸ್, ಇದರಿಂದ ಆಡಿಯೋ ಕ್ವಾಲಿಟಿ ಬೇಸ್ ಸಖತ್ ಆಗಿದೆ. ಕ್ಲಾರಿಟಿ ಸ್ವಲ್ಪ ಓಕೆ ಓಕೆ ಅಂತ ಹಾಕೋಬಹುದು. ಬಟ್ ಇದರಿಂದ ಕ್ಲಾರಿಟಿ ನಿಜವಾಗ್ಲೂ ಅಟ್ರಾಕ್ಟಿವ್ ಇದೆ. ಆನೆಸ್ಟ್ಲಿ ಇದು 799 ರೂಪಾಯಿ ಗ್ಯಾಜೆಟ್, ಆ ಕ್ವಾಲಿಟಿ ಸೌಂಡ್ ಇದ್ರಲ್ಲಿ ಕೊಡ್ತಾ ಇಲ್ಲ. ಬಿಲ್ಡ್ ಕ್ವಾಲಿಟಿ ನೋಡೋಕೆಲ್ಲ ಸಖತ್ ಆಗಿದೆ. ಸೊ ಇದೊಂದು ವೈರಲ್ ಗ್ಯಾಜೆಟ್, ಅದಕ್ಕೆ ಚೂಸ್ ಮಾಡ್ಕೊಂಡಿದೆ. ಬಟ್ ಇದನ್ನ ಸ್ವಲ್ಪ ಆದಷ್ಟು ದೂರ ನಡಿ, ಒಳ್ಳೆ ಸ್ಪೀಕರ್ ತಗೊಳ್ಳಿ. ಬಟ್ ನಿಮ್ಗೆ ಇಂಟ್ರೆಸ್ಟಿಂಗ್ ಅನಿಸುತ್ತಂದ್ರೆ ತಗೋಬಹುದು. ಇಡೀ ನೆಕ್ಸ್ಟ್ ಗ್ಯಾಜೆಟ್ ಬರ್ತಾ ಇದೆ, ಇದು 5-in-1 ಸ್ಪಿಜನ್ ಕಡೆ ಇಂದ ಸ್ಪೆಷಲ್ ಪವರ್ ಬ್ಯಾಂಕ್. ಇದ್ರ ಬೆಲೆ 3,500 ರೂಪಾಯಿ. ಯಸ್, ಓಹೋ, ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಫುಲ್ ಎಲ್ಲ ಹಾಟ್ ಹಾಟ್ ಉಬ್ಬದಂಗ್ ಉಬ್ಬದಂಗ್ ಕಾಣಿಸ್ತಾ ಇದೆ. ಯಸ್, ನೀವು ಇಲ್ಲಿ ಮೇಲೆ ನೋಡ್ಕೋಬಹುದು ಸ್ಪಿಜನ್ ಬ್ರ್ಯಾಂಡ್ ನಿಮ್ಗೊಂದಿಗೆ ಆರ್ಕ್ ಪಾಕ್ ಏನೋ ಕೊಟ್ಟವ್ರೆ. ಸೊ ಎಲ್ಲ ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ಸ್ ಗಳಿದೆ. ಎರಡೆರಡು ಬಾಕ್ಸ್ಗಳು. ಯಸ್, ಮೊದಲನೇದಾಗಿ ಮೇಲೆ ಏನು ಕಾಣಿಸ್ತಾ ಇದೆ, ಓಹೋ, ಇದರಲ್ಲಿ ಮೇನ್ ಪವರ್ ಬ್ಯಾಂಕ್ ಇದೆ. ಸಾಲಿಡ್ ಕ್ವಾಲಿಟಿ, ಮ್ಯಾಟ್ ಫಿನಿಶಿಂಗ್, ರಬ್ಬರಿ ಫೀಲ್ ಕೊಡ್ತಾ ಇದೆ. ಯಸ್, ಇದು ವೈರ್ಲೆಸ್ ಚಾರ್ಜ್ ಕೂಡ ಆಗುತ್ತೆ. ಯಸ್, ಇಲ್ಲಿ ಮೇನ್ ಟೈಪ್ C to C ಅಡಾಪ್ಟರ್ ನ ಕೊಟ್ಟವ್ರೆ, ಮತ್ತು ಇದು ಮೇನ್ ಸ್ಟ್ಯಾಂಡ್ ಅಥವಾ ಕನೆಕ್ಟರ್ ಅಂತ ಕೂಡ ಕರಿಬಹುದು. ಇನ್ ಈ ಸೈಡ್ ಏನಿದೆ ಗುರು? ಓಹೋ, ಇದು ಎಕ್ಸ್ಟ್ರಾ ಕನೆಕ್ಟರ್ ಅಂದ್ರೆ ನಿಮ್ ಪವರ್ ಬ್ಯಾಂಕ್ ಅಥವಾ ಫೋನ್ ನ ಹೋಲ್ಡರ್. ಬಿಲ್ಡ್ ಕ್ವಾಲಿಟಿ ಲೈಕ್ ಸಾಲಿಡ್, ಮತ್ತೊಂದು ಪ್ರೀಮಿಯಂ ಅಂತ ಅನ್ಸುತ್ತೆ. 3,500 ರೂಪಾಯಿಗೆ ಇದರಿಂದ ಎಸೆಸರಿ ಮತ್ತು ಇದರಿಂದ ಮೇನ್ ಗ್ಯಾಜೆಟ್ ಕ್ವಾಲಿಟಿ ಇಷ್ಟ ಆಯ್ತು. ಈ ಪವರ್ ಬ್ಯಾಂಕ್ ತುಂಬಾ ಯೂಸ್ಫುಲ್ ಅಂತ ಅನಿಸ್ತು. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಈ ಫೋನ್ ನ ಹೋಲ್ಡ್ ಮಾಡಿದೆ. ಸೊ ಫೋನ್ ಆಟೋಮೆಟಿಕ್ ಆಗಿ ವೈರ್ಲೆಸ್ ಚಾರ್ಜ್ ಆಗತ್ತೆ. ಇನ್ನು ಹಿಂದಿನ ಭಾಗ ನೀವು ಇಲ್ಲಿ ಏರ್ ಬಡ್ಸ್ ನ ಇಟ್ಕೊಂಡ್ರೆ ಏರ್ ಬಡ್ ಚಾರ್ಜ್ ಆಗತ್ತೆ. ಎವನ್ ಈ ಸೈಡ್ ಗೆ ನೀವು ಇಲ್ಲಿ ಸಿ ಪೋರ್ಟ್ ಕಾಣಿಸ್ತಾ ಇದೆ, ಇದಕ್ಕೆ ಕೇಬಲ್ ಕನೆಕ್ಟ್ ಮಾಡಿದ್ರಿ ಅಂತಂದ್ರೆ, ಸೊ ಇಲ್ಲಿ ಕೂಡ 18 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಆಗತ್ತೆ.
ಮತ್ತೊಂದು ಫೀಚರ್ ಅಂದರೆ ಇಲ್ಲಿ ಸ್ಟ್ಯಾಂಡ್ ಡೆಸ್ಕ್ ಅಂತ ಕೊಡ್ತಾ ಇದ್ದಾರೆ, ಇನ್ ಕೇಸ್ ನಿಮ್ಮ ಮೊಬೈಲ್ ಬ್ಯಾಟ್ರಿನ ಡೌನ್ ಆಗಿತ್ತಪ್ಪ ಅಂತಾರೆ. ಸೊ ಇಲ್ಲಿ ಜಸ್ಟ್ ನಿಮ್ಮ ಫೋನ್ ಇಟ್ಬಿಟ್ರೆ ಇಲ್ಲಿ ಚಾರ್ಜ್ ಕೂಡ ಆಗುತ್ತೆ, ಮತ್ತು ಇದನ್ನು ನೀವು ಸ್ಟ್ಯಾಂಡ್ ಥರ ಯೂಸ್ ಮಾಡಿಕೊಂಡು ಮೂವಿ ಎಕ್ಸ್ಪೀರಿಯನ್ಸ್ ಕೂಡ ತೊಗೊಳ್ಬಹುದು. ಇನ್ನು ಇದು ಚಾರ್ಜ್ ಆಗಿದೆ ಅಂತಂದರೆ ಸೊ ಎಷ್ಟನ್ನ ನೀವು ನಾರ್ಮಲ್ ಪವರ್ ಬ್ಯಾಂಕ್ ಥರ ಕೂಡ ಯೂಸ್ ಮಾಡ್ಕೋಬಹುದು. ಸೊ ಇದರಲ್ಲಿ ಯು ಎಸ್ ಬಿ ಪೋರ್ಟ್ ಏನಿದೆ ಇದು 18 ವ್ಯಾಟಿಂದ ಚಾರ್ಜ್ ಆಗುತ್ತೆ, ಮತ್ತು C2C ಏನಿದೆ ಇದು 20 ವ್ಯಾಟ್ದಲ್ಲಿ ಚಾರ್ಜ್ ಆಗುತ್ತೆ. ಬಟ್ ನೀವು ಐಫೋನ್ ಯೂಸರ್ ಇದೆಪ್ಪ ಅಂದರೆ ವೈರ್ಲೆಸ್ಲಿ ಕೇವಲ 7.5 ವ್ಯಾಟ್ ಮಾತ್ರ ಚಾರ್ಜ್ ಆಗುತ್ತೆ. ಐಫೋನ್ ಅವ್ರದ್ದು ಇದೇ ಕತೆ, ಸೊ ಆಂಡ್ರಾಯ್ಡ್ ಎಲ್ಲ ಫುಲ್ ಹ್ಯಾಪಿ ಇರ್ತಾರೆ. ಸೊ ಎಸ್, ಇದು 3,500 ರೂಪಾಯಿಗೆ ಇದೊಂದು 5-in-1 ಪವರ್ ಬ್ಯಾಂಕ್, ಮತ್ತು ಇದರದೇ ನಿಮಗೆ 2,500 ರೂಪಾಯಿ ಕೂಡ ಸಿಗುತ್ತೆ. ಬಟ್ ಅದು ಸೊ ಇದು ನಾರ್ಮಲ್ ಫ್ರಂಟ್ ಸೈಡ್ ಒಂದೇ ಸಿಗುತ್ತೆ, ಅದ್ರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಸೊ ಈ ಪ್ರಾಡಕ್ಟ್ ಹೇಗೆ ಅನಿಸ್ತು ನಿಮಗೆ, 3,500 ರೂಪಾಯಿಗೆ ಬೆಲೆ ಜಾಸ್ತಿ ಆಯಿತು ಅಥವಾ ಚೆನ್ನಾಗಿದೆಯಾ ಕೆಳಗಡೆ ಕಮೆಂಟ್ ಮಾಡಿ. ಇಟ್ ಇಸ್ ಅಲ್ಲಿ ನೆಕ್ಸ್ಟ್ ಗ್ಯಾಜೆಟ್. ಎಸ್, ಅದು ಶಕಲಕ ಬುಮ್ ಬುಮ್ ಬುಕ್ ಮತ್ತು ಪೆನ್ಸಿಲ್ ತಂದಿದ್ವಿ. ಎಸ್ ಎಸ್, ನಾನು ಜೋಕ್ ಮಾಡ್ತಾ ಇದ್ದೆ. ಸೊ ಇದೊಂದು ಸ್ಪೆಷಲ್ ಆಗಿರುವಂಥ ನೋಟ್ಬುಕ್ ಆಯಿತಾ. ಸೊ ಇದ್ರ ಬೆಲೆ 399 ರೂಪಾಯಿ ಇದೆ. ಓಕೆ, ಓಹೋ, ಇದ್ರ ಜೊತೆ ಕಾಟನ್ ಕೂಡ ಕೊಟ್ಟವ್ರೆ. ಎಸ್, ಇದು ನಮ್ಮ ಮೇನ್ ಬುಕ್ ಇಲ್ಲಿ ಇನ್ಫಿನಿಟಿ ಅಂತ ಕೊಟ್ಟವ್ರೆ. ಲೆಸ್ ಟ್ರ್ಯಾಶ್ ಮೋರ್ ಅರ್ತ್. ಇದ್ರ ಜೊತೆಗೆ ಒಂದು ವೈಟ್ ಬೋರ್ಡ್ ನ ಮಾರ್ಕರ್, ಸೊ ಎರಡೆರಡು ಚಿಕ್ಕ ಕರ್ಚಿಪ್ಸ್ ಗಳನ್ನ ಕೂಡ ಕೊಟ್ಟವ್ರೆ. ಸೊ ಈ ಬುಕ್ ನ ವಿಶೇಷ ಏನಪ್ಪಾ ಅಂತಂದ್ರೆ, ಸೊ ಇಲ್ಲಿ ನೋಡ್ಕೋಬಹುದು ನನ್ನ ಬುಕ್ ಮೇಲೆ ಸೊ ಏನೆಲ್ಲ ಬರಿತಾ ಇದ್ದೀನಿ. ಸೊ ಇದನ್ನ ಅಳಿಸ್ಬೋದು. ನೈಸ್ ನೈಸ್, ಒಂಥರ ನೀವು ನಾರ್ಮಲ್ ವೈಟ್ ಬೋರ್ಡ್ ಯೂಸ್ ಮಾಡ್ತೀವಿ ನೋಡಿ ಅದೇ ರೀತಿಯಾಗಿ. ಸೊ ನಮ್ಮ ಟೈಮಲ್ಲೆಲ್ಲ ಇಂಥ ಬುಕ್ ಸಿಕ್ಕಿದಪ್ಪ ಅಂತಂದರೆ ಎಲ್ಲೆಲ್ಲೋ ಹೋಗಿರ್ತಿದ್ವಿ ಡ್ರಾಯಿಂಗಲ್ಲಿ. ಬಟ್ ಇವಾಗ ಚಿಕ್ಕ ಮಕ್ಕಳು ಕೊಟ್ವಿ ಅಂತಂದರೆ ಮೊಬೈಲಲ್ಲಿ ಚೆನ್ನಾಗಿರುತ್ತೆ, ಐಪ್ಯಾಡಲ್ಲಿ ಡ್ರಾಯಿಂಗ್ ಮಾಡೋದು ಚೆನ್ನಾಗಿರುತ್ತೆ ಅಂತಂದರೆ. ಸೊ ಇದು ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆ, ಚಿಕ್ಕ ಮಕ್ಕಳಿಗೆ. ಸೊ ಇದರಲ್ಲಿ ನಾವು ಜಾಸ್ತಿ ಸ್ವಲ್ಪ ಅಭ್ಯಾಸ ಮಾಡಿಸ್ಕೋಬಹುದು, ಲೈಕ್ ಡ್ರಾಯಿಂಗ್ ಆಗಿರಲಿ ಅಥವಾ ಮ್ಯಾಥಮೆಟಿಕ್ಸ್ ಏನೇನೋ ಪ್ರಾಬ್ಲಮ್ಸ್ಗಳಿರುತ್ತೆ ಅದನ್ನ ಸಾಲ್ವ್ ಮಾಡಬೇಕಾದ್ರೆ. ಇದು ನನಗೆ ಜಾಸ್ತಿ ಏನಕ್ಕೆ ಇಷ್ಟ ಆಯಿತಪ್ಪ ಅಂದರೆ, ಸೊ ಇದರಿಂದ ಪೇಜಸ್ ನೋಡ್ಕೋಬಹುದು, ತುಂಬ ಅಂದರೆ ತುಂಬ ಹಾರ್ಡ್ ಇದೆ, ಮತ್ತು ಇದು ಅಷ್ಟೊಂದು ಈಸಿಯಾಗಿ ಕಟ್ ಕೂಡ ಆಗಲ್ಲ. ಓಕೆ, ಸೊ ಇದು ಹಾರ್ಡ್ ಇರೋದ್ರಿಂದ ಇದನ್ನು ರಫ್ ಆಗಿ ಯೂಸ್ ಮಾಡಿದ್ರು ಕೂಡ ಇದರಲ್ಲಿ ಯಾವುದೇ ಇಶ್ಯೂ ಆಗಲ್ಲ. ಸೊ ಯಾವ್ದ್ರಿಂದ ಸಿಸ್ಟಮೆಟಿಕ್ ಆಗಿ ಚೆನ್ನಾಗಿ ಬಳಸ್ತಾರೆ ನೋಡಿ. ಸೊ ಅವ್ರಿಗೆ ಇದೊಂದು ಲಾಂಗ್ ಟರ್ಮ್ ಒಂದು ಪ್ಯಾಡ್ ಥರ ಅಂತಲೇ ಹೇಳ್ಕೋಬಹುದು. ಸೊ ಅದನ್ನು ಆ ರೀತಿಯಾಗಿ ಯೂಸ್ ಮಾಡ್ಕೋಬಹುದು. ಸೊ ಇದರಲ್ಲಿ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ. ಇಡೀಸ್ನಲ್ಲಿ ನೆಕ್ಸ್ಟ್ ಗ್ಯಾಜೆಟ್ಸ್ಗಳು ಬರ್ತಾ ಇದೆ. ಇದು ಮೋಸ್ಟ್ ವೈರಲ್ ಗ್ಯಾಜೆಟ್ಸ್ ಅಂತ ಹೇಳ್ಕೋಬಹುದು ಇನ್ಸ್ಟಾಗ್ರಾಮಲ್ಲಿ. ಸೊ ಈ ಸ್ಮಾರ್ಟ್ LED ಬಲ್ಬ್ ಇರುತ್ತೆ ನೋಡಿ, ಸೆನ್ಸರ್ ಬಲ್ಬ್ಸ್. ಒಂದು 199 ರೂಪಾಯಿ ಬಲ್ಬ್, ಇನ್ನೊಂದು 270 ರೂಪಾಯಿ. ಎಸ್, ಇದು ಪ್ಯಾನಾಸೋನಿಕ್ ಕಡೆಯಿಂದ 9 ವ್ಯಾಟ್ನ ಆಟೋಮೆಟಿಕ್ ಆಗಿರುವಂತ ಸೆನ್ಸರ್ ಬಲ್ಬ್. ಫಸ್ಟ್ ನಾನೇ ರೀಲ್ ಮಾಡಿದ್ರ ಬಗ್ಗೆ, ಅವಾಗ ತುಂಬ ಓಡಿತ್ತು ವಿಡಿಯೋ ಅದು. ಸೊ ಆಲ್ಮೋಸ್ಟ್ ಒಂದು 2-3 ಮಿಲಿಯನ್ ವ್ಯೂಸ್ ಏನೋ ಬಂದಿತ್ತು. ಎಸ್, ಇದು ತುಂಬ ಸ್ಮಾರ್ಟ್ ಮತ್ತು ಪರ್ಫೆಕ್ಟ್ ಆಗಿ ಕೆಲಸ ಮಾಡುತ್ತೆ. ಸೊ ನನ್ನ ಆಫೀಸಲ್ಲಿ ಕೂಡ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಜಸ್ಟ್ ಯಾವ ರೀತಿ ಅಂತಂದ್ರೆ, ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಅಥವಾ ಬಲ್ಬ್ಸ್ನ ಕಂಟಿನ್ಯೂಸ್ಲಿ ಆನ್ ಮಾಡೋದು ಅಥವಾ ಆಫ್ ಮಾಡಕ್ ಮರ್ತೋಗಿರ್ತೀವಿ, ಎಲ್ಲ ಕರೆಂಟ್ ಜಾಸ್ತಿ ವೇಸ್ಟ್ ಆಗುತ್ತೆ. ಸೊ ಇಂಥ ಟೈಮಲ್ಲಿ ಈ ಬಲ್ಬ್ಸ್ನ ನೀವು ಹಾಕಿದ್ರಿ ಅಂತಂದ್ರೆ, ಸೊ ಜಸ್ಟ್ ಯಾರಾದರೂ ಸ್ವಲ್ಪ ಮೋಷನ್ ಆದರೂ ಕೂಡ, ಮನುಷ್ಯರು ಮಾತ್ರ ಮೋಷನ್ ಆದ್ರಾಗೆ ಮಾತ್ರ ಅಲ್ಲಾಡಿದ್ರೆ ಮಾತ್ರ ಅದು ಲೈಟ್ ಆನ್ ಆಗುತ್ತೆ, ಬೇರೆ ಯಾರು ಬಂದರೆ ಆನ್ ಆಗಲ್ಲ. ಸೊ ಅದೊಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು. ಇನ್ಸ್ಟೆಂಟ್ಲಿ ನೋಡ್ಕೋಬಹುದು, ನಾನು ಸ್ವಲ್ಪ ಮುಂದೆ ಹೋದ ತಕ್ಷಣ ಯಾರಾದರೂ ಅಲ್ಲಾಡಿದ್ರಪ್ಪ ಅಂತಂದ್ರೆ ಲೈಟ್ ಆನ್ ಆಗುತ್ತೆ, ಮತ್ತೆ ಪುನಃ ನಾನು ರೂಮಲ್ಲಿ ಹೋದ ತಕ್ಷಣ 15 ಸೆಕೆಂಡ್ಸಲ್ಲಿ ಆಫ್ ಆಗುತ್ತೆ. ಸೊ ಟ್ರಸ್ಟ್ ಮೀ, ಇದೊಂದು ವ್ಯಾಲ್ಯೂ ಫಾರ್ ಮನಿ ಗ್ಯಾಜೆಟ್. ಡೆಫಿನೆಟ್ಲಿ 200 ರೂಪಾಯಿಗೆ ನಾರ್ಮಲ್ ಬಲ್ಬ್ಕಿಂತ ಇದು ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿದೆ, ಸೊ ಯೂಸ್ಫುಲ್ ಕೂಡ ಇದೆ. ಇನ್ನು ನೆಕ್ಸ್ಟ್ ಕೂಡ ಇದು ಕೂಡ ಸೇಮ್ ಅದೇ ರೀತಿಯಾಗಿ. ಸೊ ಇದು ಸ್ವಲ್ಪ ಚಪ್ಪಟೆ ಆಕಾರದಲ್ಲಿ ಬರುತ್ತೆ. ಎಸ್, ನಾವು ಇದನ್ನ ಎರಡೆರಡು ತರಿಸಿದ್ದೀವಿ. ಓಕೆ, ಸೊ ಇಲ್ಲಿ ನೋಡ್ಕೋಬಹುದು ಬಾಡಿ ಇಂಡಿಕೇಶನ್ ಲ್ಯಾಂಪ್ ಅಂತ ಇದೆ. ಎಸ್, ಇದು ಕೂಡ ಮೇನ್ ಸೆನ್ಸರ್ ತರನೇ. ಸೊ ಹೋ, ಇದ್ರ ಜೊತೆಗೆ ಮ್ಯಾಗ್ನೆಟ್ಸ್ ಕೂಡ ಕೊಟ್ಟವ್ರೆ, ಮತ್ತು ತುಂಬಾ ಲೈಟ್ ವೇಟ್ ಇದೆ. ಜೊತೆಗೆ ಮೈಕ್ರೋ ಯುಎಸ್ ಬಿ ಕೇಬಲ್ ಕೂಡ. ಮೇನ್ಲಿ ಇದು ಎಲ್ಲಿ ಯೂಸ್ ಆಗುತ್ತಪ್ಪ ಅಂತಂದ್ರೆ, ನಿಮ್ ಕಬೋರ್ಡ್ಸ್ ಅಲ್ಲಿ ನೀವು ಈ ರೀತಿ ಮ್ಯಾಗ್ನೆಟ್ ಕನೆಕ್ಟ್ ಮಾಡಿಬಿಟ್ಟು ಸೆಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ನೀವು ಯಾವಾಗ ಕಬೋರ್ಡ್ ಓಪನ್ ಮಾಡ್ತೀರಾ, ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಸೊ ಇಷ್ಟೇ, ನೀವು ರಾತ್ರಿ ನಡೆದಾಡ ಹೋಗ್ಬೇಕಾದ್ರೆ ಆಟೋಮೆಟಿಕ್ ಆಗಿ ಸೆನ್ಸರ್ ಇಂದ ಲೈಟ್ ಆನ್ ಆಗುತ್ತೆ. ಸೊ ಇಷ್ಟೇ ಬೆಳಕ್ ಬಿದ್ರು ಸಾಕು, ಬಟ್ ಕಂಟ್ರೋಲ್ ಇದನ್ನ ತುಂಬಾ ಚೆನ್ನಾಗಿ ಮಾಡ್ಕೋಬಹುದು. ಇದರಿಂದ ಮತ್ತೊಂದು ಮೇನ್ ಪಾರ್ಟ್ ಅಪ್ಪ ಅಂತಂದ್ರೆ ಇದರಂತ ಬ್ಯಾಟ್ರಿ ಲೈಫ್. ಎಸ್, ಇದರಲ್ಲಿ 2 ಗಂಟೆಗಳ ಕಾಲ ಬ್ಯಾಕಪ್ ಬರುತ್ತೆ, ಮತ್ತೆ ಇಲ್ಲಿ 400 mAh ನ ಬ್ಯಾಟ್ರಿ ಇದೆ. ಸೊ ಇದನ್ನ ಆರಾಮಾಗಿ ನೀವು ದಿನಾಲು 10-15 ಸೆಕೆಂಡ್ಸ್ ಯೂಸ್ ಮಾಡಿದ್ವಿ ಅಂತಂದ್ರೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಇದು ಎಷ್ಟು ದಿವಸ ಬರುತ್ತಪ್ಪ. ನನ್ನ ಪ್ರಕಾರ ಒಂದು 1-2 ವೀಕ್ಸ್ ಆದರೂ ಆರಾಮಾಗಿ ನನ್ನ ಕಡೆ ಇತ್ತಂದ್ರೆ ಇದ್ರ ಬ್ಯಾಕಪ್ ಸಿಗುತ್ತೆ. ಇಷ್ಟೇ ಅಲ್ಲದೆ ಪುನಃ ನೀವು ಇದನ್ನ ಈ ರೀತಿ ತೆಗೆದ್ಬಿಟ್ಟು ಮತ್ತೆ ಚಾರ್ಜ್ ಹಾಕಿ ಮ್ಯಾಗ್ನೆಟ್ ಇಟ್ಟರೆ ಆಯಿತು, ಸೊ ಮುಗೀತು ಇದ್ರ ಕೆಲಸ ಇಷ್ಟೇ. ಇಲ್ಲಿ ನೆಕ್ಸ್ಟ್ ಗ್ಯಾಜೆಟ್, ಇದು ನನ್ನ ಫೇವ್ರೇಟ್ ಅಂತ ಹಾಕೋಬಹುದು. ಸೊ ಇದ್ರ ಬಗ್ಗೆ ನಾನು ರೀಲ್ ಕೂಡ ಮಾಡಿದೆ, ಅಷ್ಟೊಂದು ರೀಚ್ ಆಗಲಿಲ್ಲ, ಬಟ್ ತುಂಬ ಜನರಿಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಗ್ಯಾಜೆಟ್. ಎಸ್, ಇದೊಂದು 5-in-1 LED ಟಾರ್ಚ್, ಅಥವಾ ನೀವು ಇದಕ್ಕೆ ಲೈಟರ್ ಅಂತ ಕೂಡ ಕರಿಬಹುದು. ಆಲ್ರೆಡಿ ಓಪನ್ ಆಗಿ ಇದು ನೋಡ್ಕೋಬಹುದು. ಸೊ ಇದೇ ಮೇನ್ ಲೈಟ್. ಎಸ್, ಇದನ್ನ ಓಪನ್ ಮಾಡಿದ ತಕ್ಷಣ ಎಲ್ಲ ಸಾಮಾನುಗಳು ಒಮ್ಮೆ ಹೊರಗೆ ಬಂದ್ಬಿಡುತ್ತೆ. ಸೊ ಮೊದಲನೇದಾಗಿ ಇದನ್ನ ಕನೆಕ್ಟ್ ಮಾಡಕ್ಕೆ ಒಂಥರ ಕೀಚನ್ ತರ ಸೆಟ್ ಮಾಡ್ಕೊಳಕ್ಕೆ ವೈರ್ ತರ ಏನೋ ಕೊಟ್ಟವ್ರೆ. ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಇದರಲ್ಲಿ ಟೈಪ್ ಸಿ ಪೋರ್ಟ್ ನ ಕೊಟ್ಟವ್ರೆ. ಇದ್ರ ಜೊತೆಗೆ ಇದು ಮೇನ್ ನಮ್ಮ ಪ್ರೊಡಕ್ಟ್ ನೋಡ್ಕೋಬಹುದು. ಸೊ ಇದನ್ನ ಈ ರೀತಿ ಫೋಲ್ಡ್ ಕೂಡ ಮಾಡ್ಕೋಬಹುದು, ಮತ್ತು ತುಂಬಾ ಚಿಕ್ಕದಾಗಿದೆ, ತುಂಬಾ ಕಾಂಪ್ಯಾಕ್ಟ್ ಇದೆ. ನೀವು ಬ್ಯಾಗಲ್ಲಿ, ಕೈಯಲ್ಲಿ, ಜೇಬಲ್ಲಿ
ಎಲ್ಲಿ ಬೇಕಾದ್ರಿಂದ ಇಟ್ಕೊಂಡು ಹೋಗ್ಬೋದು. ಟ್ರಸ್ಟ್ ಮೀ, ಇದ್ರಿಂದ ಪವರ್ ಸಾಕಾಗಿದೆ ನೋಡ್ಕೋಬಹುದು. ಮೊದಲೇದಾಗಿ ಇದು ಮೇನ್ ಬೆಳಕು, ತುಂಬ ಅಂದ್ರೆ ತುಂಬ ಹೆವಿ ಬೆಳಕು ಕೊಡೋದು ಗುರು. ಸೊ ಇಷ್ಟೊಂದು ಪವರ್ ಇದೆ ಅಂತ ಅನ್ಕೊಂಡಿಲ್ಲ. ಇಂಟ್ರಡಕ್ಷನ್ದಲ್ಲಿ ಇದು ಲೈಟ್ ಮೋಡ್ ಬರುತ್ತೆ, ಇನ್ನು ಇದೊಂದು ವಾರಮ್ ಲೈಟ್, ಇದು ಕೂಡ ಲೈಕ್ ವೈಬ್ಸ್ಗೆ ಮ್ಯಾಚ್ ಆಗುತ್ತೆ. ಇಂಟ್ರಡಕ್ಷನ್ ಇದು ಇದರಲ್ಲಿ ಲೋ ಇದೆ, ಇದು ರೆಡ್ ಕಲರ್. ನೀವು ಇದನ್ನ ಕೂಡ ಸೈಕಲ್ಗೆ ಅಲ್ಲಿ ಹಾಕೊಂಡು ಕೂಡ ಟ್ರಾವೆಲ್ ಮಾಡ್ಬೇಕಾದ್ರೆ ಇಟ್ಕೋಬಹುದು ಎಮರ್ಜೆನ್ಸಿಗೆ. ಇನ್ನು ಇದು ಏನಿದೆ, ಇದು ಬ್ಲಿಂಕ್ ಆಗುತ್ತೆ. ಸೊ ಇದು ಕೂಡ ಎಮರ್ಜೆನ್ಸಿ ಅಲರ್ಟ್ ಸಲುವಾಗಿ ನೆಕ್ಸ್ಟ್ ಆಫ್ ಆಯ್ತು. ಇನ್ನು ಈ ಗ್ಯಾಜೆಟ್ನ ಮೇನ್ ಪಾರ್ಟ್ ಅಪ್ ಅಂದ್ರೆ ಇಂತ ಲೈಟರ್ ನೋಡ್ಕೊಳ್ಬಹುದು, ಹಿಂದೆ ಎಲ್ಲ ಇದೆ. ಸೊ ಈ ಬಟನ್ ನೀವು ಇದೇ ರೀತಿಯಾಗಿ ಪ್ರೆಸ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಎಸ್ ಇಲ್ಲಿ ಆನ್ ಆಗಿದೆ. ಓಹೋ, ಬೆಂಕಿ ಹತ್ತೇ ಬಿಡ್ದು ಗುರು, ತುಂಬಾ ಪವರ್ಫುಲ್ ಇದೆ ಗುರು. ಸೊ ಟ್ರಾವೆಲರ್ಸ್ಗೆ ಮತ್ತೆ ಹೊರಗಡೆ ಸುತ್ತಾಡ್ಬೇಕಾದ್ರೆ ಟ್ರೆಕ್ಕಿಂಗ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್ ಗ್ಯಾಜೆಟ್. ಸೊ ಡೆಫಿನೆಟ್ಲಿ ಪ್ರತಿಯೊಬ್ಬರ ಕಡೆ ಗ್ಯಾಜೆಟ್ ಇದ್ರು ಏನ್ ಅನ್ಸಲ್ಲ. ಆಯ್ತು, ಸೊ ಇದು ಅಮೆಝಾನ್ ಅಲ್ಲಿ 645 ರೂಪಾಯಿ ಇದೆ. ಬಟ್ ನಿಮ್ಗೆ ಡಿಯೋ ಡ್ಯಾಪ್ ಅಲ್ಲಿ ಗೊತ್ತಿತ್ತಪ್ಪ ಅಂದ್ರೆ ನಾವು ಡಿಯೋ ಡ್ಯಾಪ್ ಅಲ್ಲಿ ಕೂಡ ಸೇಮ್ ಅದೇ ಪ್ರಾಡಕ್ಟ್ ನ ತರಿಸಿದ್ವಿ. ಸೊ ಅದು 320 ರೂಪಾಯಿಗೆ ಸಿಕ್ಕಿತ್ತು. ಈ ಎರಡು ಪ್ರಾಡಕ್ಟ್ಸ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಡೀ ನೆಕ್ಸ್ಟ್ ಗ್ಯಾಜೆಟ್ ಬರ್ತಾ ಇದೆ, ಇದು ಬ್ಲೂಮ್ ಲೈಟ್ ಅಂತ. ಇದು ಸ್ಪೆಷಲಿ ನಾವು ದೀಪಾವಳಿಗೆ ತರಿಸಿದ್ವಿ. ಇದ್ರ ಬೆಲೆ ಕೇವಲ 449 ಆಗಿದೆ. ಅಮೆಝಾನ್ 1000 ರೂಪಾಯಿ ಕೂಡ ತೋರಿಸ್ತಾರೆ, ಬಟ್ ಇದನ್ನ ನಾನೇ 449 ಆಗಿ ತಗೊಂಡಿದ್ದೀನಿ. ಎಸ್, ನೀವು ನೋಡ್ಕೋಬಹುದು ಈ ಪ್ರಾಡಕ್ಟ್ಸ್ ಈ ರೀತಿ ಆಗಿದೆ. ಸೊ ಮೊದಲೇದಾಗಿ ಇದೊಂದು ಸ್ಟ್ಯಾಂಡ್ ಆಯ್ತಾ. ಸೊ ಇದನ್ನ ನೀವು ಪಾಟ್ಸ್ ಅಲ್ಲಿ ಒಳಗೆ ಟುಚ್ಚಬಹುದು. ಸೊ ಈ ರೀತಿ ಇದನ್ನ ಇದರಲ್ಲಿ ಫಿಟ್ ಆಗಿ ಕನೆಕ್ಟ್ ಮಾಡಿಕೊಂಡು, ಸೊ ಈ ಪ್ಯಾಡ್ ಏನು ಕಾಣಿಸ್ತಾ ಇದೆ, ಸೊ ಇದನ್ನ ಫೋಲ್ಡ್ ಮಾಡಿಬಿಟ್ಟು ಜಸ್ಟ್ ನೀವು ಪಾಟ್ಸ್ ಅಲ್ಲಿ ಅಥವಾ ನೆಲಕ್ಕೆ ನಿಮ್ಮ ಗಾರ್ಡನ್ ಅಲ್ಲಿ ಈ ರೀತಿ ಚುಚ್ಚಿದ್ರೆ ಆಯ್ತು. ಇದು ಆಟೋಮೆಟಿಕ್ ಆಗಿ ಸೋಲಾರ್ ಪವರ್ ಇಂದ ಚಾರ್ಜ್ ಆಗುತ್ತೆ. ಸೊ ಇದ್ರ ಒಳಗಡೆನೆ ಇನ್ಬಿಲ್ಟ್ ಬ್ಯಾಟ್ರಿ ಕೂಡ ಇದೆ. ಸೊ ಇದು ಎಷ್ಟು ಎಂಎಚ್ ಬ್ಯಾಟ್ರಿ ಇದೆ ಅಂತ ಗೊತ್ತಿಲ್ಲ, ಬಟ್ ಲಾಂಗ್ ಟೈಮ್ ಇದು ರನ್ ಆಗುತ್ತೆ. ಯಾಕಂದ್ರೆ ಇದರಲ್ಲಿ ಪವರ್ ಆನ್ ಮತ್ತು ಆಫ್ ಬಟನ್ ಕೂಡ ಇದೆ. ಸೊ ಎಸ್, ನಾನು ಇದನ್ನ ರಾತ್ರಿ ಹಚ್ಚಿಬಿಟ್ಟಿದ್ದೆ. ಸೊ ಎಸ್, ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ನೋಡ್ಕೋಬಹುದು. ಸೊ ಅದೇ ಪವರ್ ಕೊಡಬೇಕಾಗಿಲ್ಲ, ಜಸ್ಟ್ ಅದು ಆಟೋಮೆಟಿಕ್ ಆಗಿ ಬಿಸಿಲು ತಗೊಂಡು ಕೊಡತ್ತೆ. ಸೊ ದೀಪಾವಳಿ ಹಬ್ಬಕ್ಕೆ ಒಂದು 500 ರೂಪಾಯಿ ದೀಪ ಹಚ್ಚೋದಕ್ಕಿಂತ ಇದನ್ನ ನೀವು ಲಾಂಗ್ ಟರ್ಮ್ ಆಗಿ ಇಟ್ಕೊಂಡು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ನಮ್ಮ ಸಂಪ್ರದಾಯ ಪ್ರಕಾರ ನಾವು ದೀಪ ಹಚ್ಚಲೇಬೇಕು, ಬಟ್ ಡಿಜಿಟಲ್ ಆಗಿ ಕೂಡ ಕನ್ವರ್ಟ್ ಆಗಬೇಕು, ಇದು ಕೂಡ ಇಂಪಾರ್ಟೆಂಟ್ ಇದೆ. ಓಹೋ, ಸ್ವಲ್ಪ ಹೆವಿ ಇದೆ. ಸೊ ಇದು ಒಂದು ಸ್ಪೆಷಲ್ ಆಗಿರುವಂತಹ ಇಂಪಾರ್ಟೆಂಟ್ ಪ್ರಾಡಕ್ಟ್. ಪ್ರಾಡಕ್ಟ್ನ ಬೆಲೆ ಕೇವಲ 1799 ರೂಪಾಯಿ, ಬಟ್ ಇದು ಎಲ್ಲ ಕಡೆ ಬೆಳಕು ಕೊಡುತ್ತೆ. ಇದು ಸೋಲಾರ್ ಆಗಿರುವಂತಹ ಸ್ಪೆಷಲ್ ಲೈಟ್. ಇಷ್ಟೊಂದು ದೊಡ್ಡದಾಗಿದೆಯಾ ಇದು ಮೊದಲು? ಓಹೋ, ವೈಟ್ ಕಲರ್ನ ರಿಮೋಟ್ ಕಂಟ್ರೋಲು ಸಖತ್ತಾಗಿ ಮೇಂಟೈನ್ ಮಾಡವ್ರೆ. ಸೊ ಎಸ್, ಇನ್ನು ಇದ್ರ ಜೊತೆಗೆ ಸ್ಕ್ರೂಸ್ಗಳನ್ನ ಕೂಡ ಕೊಟ್ಟಿರ್ಬೋದು. ಸೊ ಇದನ್ನ ಈ ಪ್ಯಾನೆಲ್ನ ಸೆಟ್ ಮಾಡೋಕ್ಕಿದೆ ಅದು. ಇನ್ನು ಇದು ನಮ್ಮ ಮೇನ್ ಪ್ರಾಡಕ್ಟ್. ಓ ಮೈ ಗಾಡ್, ಇಷ್ಟೊಂದು ದೊಡ್ಡದಾಗಿದೆ ನೋಡ್ಕೋಬಹುದು. ಸೋಲಾರ್ ಲೈಟ್ ಅಂತ ಇದೆ, ಹೋಮ್ ಶಾಪ್ IP67 ವಾಟರ್ ರೆಸಿಸ್ಟೆಂಟ್ ಪ್ರಾಡಕ್ಟ್ ಕೂಡ ಇದೆ. ಸೊ ಎಸ್, ಇದೊಂದು ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಸೊ ಔಟ್ಡೋರ್ ಕಣ್ಣು ಮುಚ್ಕೊಂಡು ಇದನ್ನ ಯೂಸ್ ಮಾಡ್ಕೋಬಹುದು. ಸೊ LEDs ಕೂಡ ಸಖತ್ತಾಗಿ ಬಿಲ್ಡ್ ಮಾಡವ್ರೆ. ಸೊ ಇದ್ರ ಬಿಲ್ಡ್ ಕ್ವಾಲಿಟಿ ಓಕೆ, ಈ ಪ್ರೈಸಿಗೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ವಲ್ಪ ಇನ್ನಷ್ಟು ಹೆವಿ ಕೊಡಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಇದನ್ನ ಒನ್ ಟೈಮ್ ನೀವು ಫಿಕ್ಸ್ ಮಾಡಿದ್ರೆ ಇನ್ ಇಶ್ಯೂ ಆಗಲ್ಲ ಅನ್ಕೋತೀನಿ. ಇದನ್ನ ಬಿಟ್ಟರೆ ಎಸ್, ಇದು ಮೇನ್ ಸೋಲಾರ್ ಪ್ಯಾನಲ್ ನೋಡ್ಕೋಬಹುದು. ಚಿಕ್ಕದಾಗಿದೆ, ನಾನು ಈ ಪ್ರೈಸ್ಗೆ ಜಾಸ್ತಿ ದೊಡ್ಡ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಬಟ್ ಎಸ್, ಇನ್ನೊಂದು ಸ್ವಲ್ಪ ದೊಡ್ಡ ಕೊಡಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಎಸ್, ನಮ್ಮ ಕೆಲಸ ಆದರೆ ಆಯಿತು. ಸೊ ಈ ರೀತಿ ಪ್ಯಾನಲ್ನ ನೋಡ್ತಾ ಇದ್ವಿ. ಇದ್ರ ಜೊತೆಗೆ ಒಂದು ಉದ್ದನೆಯ ಕೇಬಲ್ ಇದೆ. ನನ್ನ ಪ್ರಕಾರ ಅದೊಂದು 3-4 meters ಇರ್ಬೋದು. ಇದು ಈ ಸೋಲಾರ್ ಪ್ಯಾನಲ್ನ ನಾನು ಯಾಕೆ ತರಿಸಿದಪ್ಪ ಅಂತಂದ್ರೆ, ಸೊ ನಾವು ಔಟ್ಡೋರಲ್ಲಿ ಲೈಕ್ ಲಾಂಗ್ ವೈರ್ನ ಇಟ್ಕೊಂಡು ಪವರ್ ಸಪ್ಲೈ ಮಾಡೋಕ್ಕಾಗಲ್ಲ, ಮತ್ತು ಕಂಟಿನ್ಯೂಸ್ಲಿ ನಮ್ಮ ಆಫೀಸಲ್ಲಿ ನಮ್ಮ ಏರಿಯಾದಲ್ಲಿ ಲೈಟ್ಸ್ಗಳೆಲ್ಲ ಇನ್ವರ್ಟರ್ ಎಲ್ಲ ಇದೆ. ಬಟ್ ಸ್ವಲ್ಪ ಹೊರಗೆ ಬೆಳಕು ಜಾಸ್ತಿ ಬೇಕು, ಅದಕ್ಕೆ ನಾನು ಈ ರೀತಿಯಾಗಿ ಈ ಪ್ಯಾನಲ್ಲೊಂದಿಗೆ ಸೊ ಮೇಲೆ ನಮ್ಮ ಆಫೀಸ್ ಮೇಲೆ ಇದನ್ನು ಸೆಟ್ ಮಾಡಿಕೊಂಡೆ. ಸೊ ಈ ಉದ್ದನೆಯ ವೈರ್ ಏನಿದೆ, ಸೊ ಇದನ್ನು ಡೈರೆಕ್ಟ್ಲಿ ಈ ಲೈಟ್ಗೆ ಕನೆಕ್ಟ್ ಕೊಟ್ಟೆ. ಸೊ ತುಂಬ ಸಿಂಪಲ್ ಆಗಿದೆ. ಸೊ ಜಸ್ಟ್ ಈ ರೀತಿಯಾಗಿ ಜಾಯಿಂಟ್ ಮಾಡಿಬಿಟ್ಟು ಇದನ್ನು ನೀವು ಟೈಟ್ ಮಾಡಿದ್ರೆ ಮುಗೀತು, ಇದು ಆಟೋ ಕನೆಕ್ಟ್ ಆಗುತ್ತೆ. ಯೂಶುವಲಿ ನೀವೆಲ್ಲ ಲ್ಯಾಂಪ್ಸ್ನ ನೋಡಿರ್ತೀರಾ, ಅದು ಕರೆಂಟ್ ಮೇಲೆ ಇರುತ್ತೆ, ಇದೇ ರೀತಿಯಾಗಿರುತ್ತೆ, ಇಷ್ಟೊಂದು ದೊಡ್ಡದಾಗಿರುತ್ತೆ. ಬಟ್ ಇದರೊಳಗೆ ಇನ್ಬಿಲ್ಟ್ ಬ್ಯಾಟ್ರಿ ಇದೆ, ಅದು 5000 mAh. ಎಸ್, ಇದರಂತ ಬ್ಯಾಟ್ರಿ ಬ್ಯಾಕಪ್ ಬ್ರ್ಯಾಂಡ್ ಹೇಳುತ್ತೆ 12-15 ಗಂಟೆ ಅಂತ. ಬಟ್ ನನ್ನ ಪ್ರಕಾರ ಒಂದು 8-10 ಗಂಟೆ ಕೊಟ್ಟರು ಕೂಡ ಸಾಕು ಗುರು. ಇಷ್ಟೇ, ಇದಕ್ಕೆ ಕಸ್ಟಮೈಸ್ ಫೀಚರ್ಸ್ಗಳು ಕೂಡ ಇದೆ, ಇದರೊಂದಿಗೆ ರಿಮೋಟ್ ಕಂಟ್ರೋಲ್ಸ್ಗಳಿದೆ. ಸೊ ಎಕ್ಸಾಂಪಲ್ ನಾನು ಇದನ್ನು ಆನ್ ಮಾಡ್ತೀನಿ, ಜಸ್ಟ್ ನೋಡ್ಕೋಬಹುದು. ಸೊ ಇದರಲ್ಲಿ ಮೋಡ್ಸ್ಗಳು ಕೂಡ ಇದೆ, ನೀವು ಬ್ರೈಟ್ನೆಸ್ನ ಹೆಚ್ಚು ಕಮ್ಮಿ ಕೂಡ ಇಲ್ಲೇ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಒಂದು 2-3 ಮೋಡ್ಸ್ಗಳನ್ನ ಕೊಡ್ತಾ ಇದ್ರೆ, ಇಷ್ಟೇ ಆಟೋ ಅಂತ ನೀವು ಆನ್ ಮಾಡಿದ್ರಿ ಅಂತಂದ್ರೆ, ಸೊ ನೆಕ್ಸ್ಟ್ ನಿಮ್ಗೆ ಯಾವಾಗ ಇದು ಲೈಕ್ ಕತ್ಲೆ ಆದಂಗೆ ಆಟೋಮೆಟಿಕ್ 6:30-7 ಗಂಟೆಗೆ ಆಟೋಮೆಟಿಕ್ ಆಗಿ ಇದು ಆನ್ ಕೂಡ ಆಗುತ್ತೆ, ಆಫ್ ಕೂಡ ಆಗುತ್ತೆ. ಬಟ್ ದ ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದ್ರೆ, ಸೊ ಇಲ್ಲಿ ನಿಮ್ಗೆ 3-5-8 ಈ ರೀತಿಯಾಗಿ ಇಷ್ಟೇ ಟೈಮ್ ಆನ್ ಆಗಬೇಕು, ಇಷ್ಟೇ ಟೈಮ್ ಆಫ್ ಆಗಬೇಕಂತ ನೀವು ಸೆಟ್ ಕೂಡ ಮಾಡ್ಕೋಬಹುದು. ಸೊ ಈ ಟೆಕ್ನಾಲಜಿ ಇದರಲ್ಲಿ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಇದನ್ನು ಕಾರ್ ಪಾರ್ಕಿಂಗ್ಗೆ, ಗ್ಯಾರೇಜಲ್ಲೆಲ್ಲ ನಾವು ಆರಾಮಾಗಿ ಸೆಟ್ ಮಾಡ್ಕೋಬಹುದು. ಸೊ ಸ್ಪೆಷಲಿ ನಾನು ಇದನ್ನು ಇದಕ್ಕೆ ತರಿಸಿದ್ದೀನಿ. 1799 ರೂಪಾಯಿಗೆ ಒಂದು ವರ್ಷದ ವಾರಂಟಿ
ಗ್ಯಾರಂಟಿ ಕೂಡ ನಿಮಗೆ ಕೊಡ್ತಾ ಇದ್ರೆ. ಸೊ ಡೆಫಿನೆಟ್ಲಿ ನೀವೇನಾದರೂ ಇಂಟ್ರೆಸ್ಟೆಡ್ ಇದೀರಾ ಅಂತಂದ್ರೆ ಈ ಪ್ರಾಡಕ್ಟ್ ಕೂಡ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಸೊ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ಚೆಕ್ ಮಾಡಿ ನಿಮ್ಗೆ ಯಾವ್ದು ಇಂಟ್ರೆಸ್ಟಿಂಗ್ ಅನ್ಸುತ್ತೆ, ಯಾವ್ದು ಚೆನ್ನಾಗಿದೆ ಅದನ್ನ ಮಾತ್ರ ಪರ್ಚೇಸ್ ಮಾಡಿ. ಸೊ ಎಸ್, ಈ ಎಪಿಸೋಡ್ ಇಷ್ಟ ಆಗಿರ್ಬೋದು. ಸೊ ಮುಂದಿನ ಎಪಿಸೋಡ್ ನಾನು ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಸೊ ಹೋಪ್ಫುಲ್ಲಿ ನಿಮ್ಗೆ ಇಷ್ಟ ಆಗಿರುವಂಥ ಪ್ರಾಡಕ್ಟ್ನ ನೇಮ್ ಕಮೆಂಟ್ ಮಾಡಿ ಪರ್ಚೇಸ್ ಮಾಡಿ. ಸೇಮ್ ಅಂತ ಬಂದು ಹೇಳಿದ್ರಿ ಅಡುಗೆ ಸಿನಿಮಾ ಎಕ್ಸ್ಪಾನ್. ನಮಸ್ಕಾರ. ನಮಸ್ಕಾರ.